ಬಟ್ ನಮ್ಮ ಹರೀಶ್ ಅವ್ರಿಗೆ ನಾವು ಯಾಕೆ ಕೆಲಸ ಮಾಡಬೇಕು ಅಂತ ಮೊದಲು ಕೇಳ್ಕೊಬೇಕು ನಾವು. ಇಂಪಾರ್ಟೆಂಟು ಅವರು 15 ವರ್ಷದಿಂದ ಈ ಒಂದು ಸಮಾಜಕ ಸೇವೆಗಾಗಿ ತುಂಬ ಶ್ರಮ ಪಡ್ತಿರುವಂಥ ವ್ಯಕ್ತಿ ಅಂದರೆ ಹರೀಶ್ ಗೌಡ್ರು. ಕುಟುಂಬ ಎಲ್ಲ ಸೇರ್ಕೊಂಡು ಬರೀ ಕಾರ್ಮಿಕ ಒಬ್ಬರೇ ಅಲ್ಲ, ಆ ಕುಟುಂಬದ ಅಕ್ಕಪಕ್ಕವ್ರು ಎಲ್ಲರೂ ಸೇರಿ ಕ್ಯಾನ್ವಾಸ್ ಮಾಡಿ ಈ ಸಲ ಹರೀಶ್ ಗೌಡ್ರು ಮತ್ತು ಕಾಂಗ್ರೆಸ್ ಸರ್ಕಾರವನ್ನು ಬೆಂಬಲಿಸಬೇಕಂತ ಹೇಳ್ತಾನೆ. ಅವರು ಸಾಮಾನ್ಯ ಕಾರ್ಯಕರ್ತರುಗಳಲ್ಲಿ ಕಾರ್ಯಕರ್ತರು ಹರೀಶ್ ಗೌಡ್ರು, ಅದರಲ್ಲೂ ಕೋವಿಡ್ ಇರುವಂಥ ಸಮಸ್ಯೆಯಲ್ಲಿ ಅವರ ಹಣ ಆಸ್ತಿ ಅವರ ಆಸ್ತಿ ಪಾಸ್ತಿ ಮಾರಿ ಸಾರ್ವಜನಿಕರ ಜೊತೆಲಿ ನಿಂತಂಥ ವ್ಯಕ್ತಿ ಏನಾರು ಮೈಸೂರಲ್ಲಿ ಯಾರು ಇದ್ದರೆ ಅದು ಹರೀಶ್ ಗೌಡ್ರು ಒಬ್ಬರೇ. ಎಲ್ಲರ ಅತ್ಯಮೂಲ್ಯವಾದ ಮತವನ್ನು ನನಗೆ ಕೊಟ್ಟು ನನ್ನನ್ನು ಗೆಲ್ಲಿಸ್ಕೊಡ್ಬೇಕಾಗಿ ವಿನಂತಿ. ನನ್ನ ಹೆಸರು ದಾದಾಪೀರ್ ಅಂತ, ನಾನು ಕಾರ್ಮಿಕ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಜೆ ಕೆ ಇದರಲ್ಲಿ. ಬಟ್ ನಮ್ಮ ಹರೀಶ್ ಅವ್ರಿಗೆ ನಾವು ಯಾಕೆ ಕೆಲಸ ಮಾಡಬೇಕು ಅಂತ ಮೊದಲು ಕೇಳ್ಕೊಬೇಕು ನಾವು. ಇಂಪಾರ್ಟೆಂಟು ಅವರು 15 ವರ್ಷದಿಂದ ಈ ಒಂದು ಸಮಾಜಕ ಸೇವೆಗಾಗಿ ತುಂಬ ಶ್ರಮ ಪಡ್ತಿರುವಂಥ ವ್ಯಕ್ತಿ ಅಂದರೆ ಹರೀಶ್ ಗೌಡ್ರು. ಹರೀಶ್ ಗೌಡ್ರಿಗೆ ಇನ್ನೊಂದು ಅಂದರೆ ಸಮಾಜ ಸೇವೆ, ಅಂಥ ವ್ಯಕ್ತಿಯನ್ನು ನಾವು ಬೆಂಬಲಿಸಬೇಕು. ಇನ್ನೊಂದಂದರೆ ಈ ಕೋವಿಡಲ್ಲಿ ನಾವು ಯಾರು ಇಷ್ಟೊಂದು ಜನಸೇವೆಯನ್ನು ಮಾಡಲಿಲ್ಲ, ಜನ ಎಮ್ ಎಲ್ ಎಗಳಾಗಿರ್ಬೋದು ಯಾರೇ ಆಗಿರ್ಬೋದು ಮನೇಲಿ ಕುಂತ್ಕೊಂಡ್ರು, ಆದರೆ ಇವರು ಏನೂ ಇಲ್ಲದೇ ಒಬ್ಬ ವ್ಯಕ್ತಿ ಒಬ್ಬ ಯಾವುದೇ ಪೋಸ್ಟ್ ಇಲ್ಲದೇ ಯಾವುದೇ ಏನೂ ಇಲ್ಲದೆ ಇವರು ಕಾರ್ಮಿಕರ ಮಧ್ಯೆ ಆ ಒಂದು ಕೋವಿಡಲ್ಲಿ ಕೊರೋನಾ ಟೈಮಲ್ಲಿ ಮಧ್ಯೆ ಬಂದು ಸಾಮಾಜಿಕವಾಗಿ ಇವರು ಕೆಲಸ ಮಾಡಿ ಜನಗಳಿಗೆ ಒಂದು ಒಳ್ಳೆ ವಿಶ್ವಾಸವನ್ನು ತುಂಬಿದ್ದಾರೆ. ಈ ಉದ್ದೇಶದಿಂದ ನಾವು ಇವತ್ತೇನು ಸಿದ್ದರಾಮಯ್ಯನ ಮಗ ನೋಡಿಕೊಂಡು ಏನು ಇವತ್ತು ಕಾರ್ಮಿಕ ವರ್ಗ 2 ವರ್ಷ ಅಂದರೆ ಮಿನಿಮಮ್ 20 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ತಾನೆ ಒಬ್ಬ ಕಾರ್ಮಿಕ. ಆ ಒಬ್ಬ ಕಾರ್ಮಿಕನಿಗೆ 2 ವರ್ಷವನ್ನು ರೈಸ್ ಮಾಡುವಂಥ ಒಂದು ಹೆಗ್ಗಳಿಕೆ ನಮ್ಮ ಸಿದ್ದರಾಮಯ್ಯವ್ರಿಗೆ ಬರುತ್ತೆ. ಅವ್ರ ಮಗ ನೋಡ್ಕೊಂಡು ಇಡೀ ಕಾರ್ಮಿಕರು ಕುಟುಂಬ ಎಲ್ಲ ಸೇರ್ಕೊಂಡು ಬರೀ ಕಾರ್ಮಿಕ ಒಬ್ಬರೇ ಅಲ್ಲ, ಆ ಕುಟುಂಬದ ಅಕ್ಕಪಕ್ಕವ್ರು ಎಲ್ಲರೂ ಸೇರಿ ಕ್ಯಾನ್ವಾಸ್ ಮಾಡಿ ಈ ಸಲ ಹರೀಶ್ ಗೌಡ್ರು ಮತ್ತು ಕಾಂಗ್ರೆಸ್ ಸರ್ಕಾರವನ್ನು ಬೆಂಬಲಿಸಬೇಕಂತ ಹೇಳ್ತಾನೆ. ವಿಕ್ರಾಂತ್ ಟೈರ್ಸಿನ ಎಲ್ಲ ಕಾರ್ಮಿಕ ವರ್ಗದವರು ನಮ್ಮ ಪಕ್ಷದ ನಾಯಕರಾದ ಸಿದ್ದರಾಮಯ್ಯ ಸಾಹೇಬರ ಬಗ್ಗೆ ಅವರು ಇಟ್ಟಿರುವಂಥ ಪ್ರೀತಿ ಅಭಿಮಾನ ಇದನ್ನ ಕೇಳಿ ನಂಗೆ ತುಂಬ ಹೃದಯ ಬಂತು. ಅವರು ನಮ್ಮ ಹರೀಶ್ ಗೌಡ್ರ ಬಗ್ಗೆ, ಅವರು ಸಾಮಾನ್ಯ ಕಾರ್ಯಕರ್ತರುಗಳಲ್ಲಿ ಕಾರ್ಯಕರ್ತರು ಹರೀಶ್ ಗೌಡ್ರು, ಅದರಲ್ಲೂ ಕೋವಿಡ್ ಇರುವಂಥ ಸಮಸ್ಯೆಯಲ್ಲಿ ಅವರ ಹಣ ಆಸ್ತಿ ಅವರ ಆಸ್ತಿ ಪಾಸ್ತಿ ಮಾರಿ ಸಾರ್ವಜನಿಕರ ಜೊತೆಲಿ ನಿಂತಂಥ ವ್ಯಕ್ತಿ ಏನಾರು ಮೈಸೂರಲ್ಲಿ ಯಾರು ಇದ್ದರೆ ಅದು ಹರೀಶ್ ಗೌಡ್ರು ಒಬ್ಬರೇ. ಅಂಥವ್ರಿಗೆ ನಮ್ಮ ಪಕ್ಷ ಗುರುತಿಸಿ ಇವತ್ತು ಟಿಕೆಟ್ ಕೊಟ್ಟಿದೆ. ಎಲ್ಲ ಕಾರ್ಮಿಕರು ಇವತ್ತು ಅವ್ರ ಪರವಾಗಿ ನಿಂತಿದ್ದಾರೆ, ಅವ್ರ ಗೆಲುವಲ್ಲಿ ಯಾವುದೇ ಸಂಶಯ ಇಲ್ಲ, ಅವ್ರು ಜಯಶೀಲರ ಆಗ್ತಾರೆ ಅಂತೇಳಿ ನಾನು ಭಾವಿಸ್ತೀನಿ. ಜೆ ಕೆ ಟಿ ಎಸ್ನ ಅನೇಕ ಕಾರ್ಮಿಕರು ಹರೀಶ್ ಗೌಡ ಪರವಾಗಿ ನಿಂತಿದ್ದಾರೆ. ಈ ಬಾರಿ ಕಾಂಗ್ರೆಸ್ ಬರುತ್ತೆ, ಸಿದ್ದರಾಮಯ್ಯವರು ಸಿಎಂ ಆಗ್ತಾರೆ, ಹಾಗೆ ಕೆ ಹರೀಶ್ ಗೌಡ ಚಾಮರಾಜ ಕ್ಷೇತ್ರದಲ್ಲಿ ಎಮ್ ಎಲ್ ಎ ಆಗ್ತಾರೆ ಅನ್ನೋಂಥ ಭರವಸೆಯನ್ನು ಕೂಡ ಈಗ ಬರ್ತಾ ಇರುವಂಥದ್ದು. ಎಲ್ಲರೂ ಕೂಡ ಆದ ಬೆಸ್ಟ್ ಹೇಳ್ತೀನಿ. ಮತ್ತೊಮ್ಮೆ ಎಲ್ಲರಿಗೂ ಕಾರ್ಮಿಕರ ದಿನಾಚರಣೆಯ ಶುಭಾಶಯಗಳು. ಚಾಮರಾಜ ವಿಧಾನಸಭಾ ಕ್ಷೇತ್ರದ ಮತಬಾಂಧವರಲ್ಲಿ ಕಳಕಳಿಯಿಂದ ನಾನು ಮನವಿ ಮಾಡ್ಕೊಳ್ಳೋದೇನು ಅಂದರೆ, ನಿಮ್ಮೆಲ್ಲರ ಅತ್ಯಮೂಲ್ಯವಾದ ಮತವನ್ನು ನನಗೆ ಕೊಟ್ಟು ನನ್ನನ್ನು ಗೆಲ್ಲಿಸ್ಕೊಡ್ಬೇಕಾಗಿ ವಿನಂತಿ. ನೀವು ನನ್ನನ್ನು ಜಯಶೀಲನಾಗಿ ಮಾಡಿದ ನಂತರ ನಾನು ನಿಮ್ಮ ಮನೆಯ ಮಗನಾಗಿ ನಿಮ್ಮ ಸೇವೆಯನ್ನು ಮಾಡ್ತೇನೆ. ಚಾಮರಾಜ ವಿಧಾನಸಭಾ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಶ್ರಮಿಸ್ತೀನಿ. ಅದರ ಜೊತೆಗೆ ಮೂಲಭೂತ ಸೌಕರ್ಯಗಳು ಏನೇನು ಸಿಗಬೇಕು ನಮ್ಮ ಕ್ಷೇತ್ರಕ್ಕೆ ಅದೆಲ್ಲವನ್ನು ಮಾಡುವಂಥ ಕೆಲಸನ ಮಾಡ್ತೀನಿ. ಮತ್ತು ಮೂಲಭೂತ ಸವಲತ್ತುಗಳು ನಮ್ಮ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಮಹಾಜನತೆಗೆ ಏನೇನು ಸಿಗಬೇಕು ಅದೆಲ್ಲವನ್ನು ಕೊಡಿಸುವಂಥದ್ದನ್ನ ಪ್ರಾಮಾಣಿಕತೆಯಿಂದ ಮಾಡ್ತೀನಿ. ದಯವಿಟ್ಟು ತಮ್ಮೆಲ್ಲರ ಅತ್ಯಮೂಲ್ಯವಾದ ಮತವನ್ನು ನನಗೆ ಕೊಡಬೇಕು ಅಂತ ಕೋರ್ಕೊಂತೀನಿ. ನಮಸ್ತೆ. ಥ್ಯಾಂಕ್ ಯು ಹರೀಶ್ ಗೌಡ್ರೆ. ಹಾಗೆ ನೀವು ಗೆಲ್ಲಿ, ಹಾಗೆ ಗೆದ್ದಮೇಲೆ ನಿಮಗೊಂದು ರಿಕ್ವೆಸ್ಟ್ ಅಂದರೆ, ಆಡಳಿತದಲ್ಲೂ ಕೂಡ ಸಿಕ್ಕಾಪಟ್ಟೆ ಭ್ರಷ್ಟಾಚಾರ ಕಚ್ಚರ ವ್ಯಕ್ತಿಗಳೆಲ್ಲ ಸೇರಿಕೊಂಡು ಸಿಸ್ಟಮ್ನ ಹಾಳು ಮಾಡಿಟ್ಟಿದ್ದಾರೆ. ಬರೀ ಸೇವೆ ಅಂದರೆ ಬರೀ ರೋಡು ಮೋರಿ ಕನ್ಸ್ಟ್ರಕ್ಷನ್ ವರ್ಕ್ ಅಲ್ಲವೆಲ್ಲ, ನೀವು ಪದೇ ಪದೇ ಹೇಳ್ತಾ ಇದ್ದೀನಿ. ನೀವು ಗೆದ್ದ ಮೇಲೆ ಅಧಿಕಾರಿಗಳು ಚಳಿ ಬಿಡಿಸ್ಬೇಕು. ಎಷ್ಟು ಜನ ಕಾರ್ಮಿಕರಿಗೆ ತೊಂದರೆ ಆಗ್ತಾ ಇದೆ ಎಲ್ಲ ಕಡೆ ಡಿಪಾರ್ಟ್ಮೆಂಟ್ಗಳಲ್ಲಿ, ಅವ್ರುಗಳಿಗೆ ನ್ಯಾಯ ಸಿಗಬೇಕು. ಆ ನಿಟ್ಟಿನಲ್ಲಿ ಕೂಡ ನೀವು ಹೋರಾಟ ಮಾಡಿ, ಬರೀ ಕನ್ಸ್ಟ್ರಕ್ಷನ್ ವರ್ಕ್ ಮಾತ್ರ ನೀವು ಗಮನಕ್ಕೆ ತಗೊಬೇಡಿ ಅಂತ ಹೇಳ್ತಾನೆ ಎಲ್ಲರ ಮುಂದೆ ಕೂಡ. ಓಕೆ, ಥ್ಯಾಂಕ್ ಯು ಸೋ ಮಚ್. ಇದು ರೈಟ್ ನ್ಯೂಸಲ್ಲಿ ನಾನು ಶ್ರೀ.